ಅದು ನೂರಾರು ಪಾತಕಿಗಳಿದ್ದ ಜೈಲುಗಳು. ಜೈಲು ಅಂದ ಮೇಲೆ ಬಿಗಿ ಭದ್ರತೆ ಇದ್ದೇ ಇರುತ್ತೆ. ಹಾಗಂತ ನೀವು ನಾವು ಅಂದುಕೊಂಡ್ರೆ ಅದನ್ನ ಸುಳ್ಳು ಮಾಡೋ ಒಂದು ಜೈಲು ಇಲ್ಲಿದೆ ನೋಡಿ. ಎಸ್, ಇದು ಹಾಸನದ ಜಿಲ್ಲಾ ಕಾರಾಗೃಹ. ಗುಂಡಿ ಬಡಾವಣೆಯಲ್ಲಿರೋ ಈ ಕಾರಾಗೃಹದಲ್ಲಿ ಯಾವಾಗಲೂ ಬಿಗಿ ಬಂದೋಬಸ್ತ್ ಇದ್ದೇ ಇರುತ್ತೆ ಕಣ್ರಿ. ಆದ್ರೆ ನಿನ್ನೆ ಮಟಮಟ ಮಧ್ಯಾಹ್ನ ಈ ಜೈಲಿನೊಳಗೆ ಎರಡು ಬಟನ್ ಜಾಕ್ ಎಸೆಯೋ ಮೂಲಕ ಇಬ್ಬರು ರೌಡಿಗಳು ತಮ್ಮ ಕರಾಮತ್ತು ತೋರಿಸಿ ಪೊಲೀಸರ ಕೆಟ್ಟಾಕೆ ಬಿದ್ದಿದ್ದಾರೆ. ಅಷ್ಟಕ್ಕೂ ಆ ಪಾತಕಿಗಳು ಯಾರು ಗೊತ್ತಾ? ಇವರೇ ಸಂತು ಮತ್ತು ಅಭಿ. ಟೀಶರ್ಟ್ ಕಾಲರ್ ಹಿಡಿದು ದರ ದರ ಅಂತ ಹೇಳ್ಕೊಂಡು ಪೊಲೀಸ್ ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಿರೋ ಪಾತಕಿಗಳೇ ಬಟನ್ ಚಾಕು ಎಸೆಯೋ ಮೂಲಕ ಪೊಲೀಸರಿಗೆ ಸವಾಲ್ ಹಾಕಿದ್ರು. ಆದ್ರೆ ಸ್ಥಳೀಯರು ಕೊಟ್ಟ ಮಾಹಿತಿ ಆಧಾರದ ಮೇಲೆ ಜೈಲು ಸಿಬ್ಬಂದಿಗಳು ಈ ಪಾತಕಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಬ್ಲೂ ಕಲರ್ ಟೀಶರ್ಟ್ ಹಾಕಿರೋನೇ ಪಾತಕಿ ಸಂತು. ಹಾಸನದ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ರೌಡಿ ಶೀಟರ್ ಆಗಿರುವ ಸಂತು ತನ್ನ ಸ್ನೇಹಿತ ಅಭಿ ಜೊತೆ ಸೇರಿಕೊಂಡು ಜೈಲ್ ಕಾಂಪೌಂಡ್ ನಿಂದ ಎರಡು ಬಟನ್ ಚಾಕ್ ಎಸೆಯೋದಕ್ಕೆ ಮುಂದಾಗ್ತಾನೆ. ಕುಡಿದ ಮತ್ತಿನಲ್ಲಿದ್ದ ಇಬ್ಬರು ಬಟನ್ ಚಾಕ್ ಎಸೆಯೋದನ್ನ ಸ್ಥಳೀಯರು ನೋಡ್ತಾರೆ. ತಕ್ಷಣ ಜೈಲು ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿದ್ದೇ ತಡ ಪೊಲೀಸರು ಇಬ್ಬರನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಅಷ್ಟಕ್ಕೂ ಈ ಪಾತಕಿಗಳು ಜೈಲಿನೊಳಗೆ ಚಾಕ್ ಎಸೆಯಲು ಕಾರಣ ಏನು ಅನ್ನೋದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ. ಆದರೆ ವಿಷಯ ಅದಲ್ಲ. ಇಷ್ಟೊಂದು ಭದ್ರತೆ ಇದ್ರೂ ಈ ಪಾತಕಿಗಳು ತಮ್ಮ ಚಾಲಾಕಿತನವನ್ನ ತೋರಿಸಿದ್ದಾರೆ ಅಂದ್ರೆ ಇಲ್ಲಿ ಮತ್ಯಾವ ರೀತಿಯ ಭದ್ರತೆ ಇದೆ ಅನ್ನೋದು ಪ್ರಶ್ನೆಯಾ ಕಾಡುತ್ತೆ. ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಈ ದೃಶ್ಯವನ್ನ ನೋಡಿದ್ರೆ ಅರ್ಥವಾಗುತ್ತೆ ಜೈಲಿನ ಸುತ್ತ ಯಾವ ರೀತಿ ಭದ್ರತೆ ಇದೆ ಅನ್ನೋದನ್ನ. ಅಲ್ರಿ, ಜೈಲಿನ ಸುತ್ತ ಬರೀ ಗ್ಯಾರೇಜ್ ಅಂಗಡಿ, ಸಾಲದಕ್ಕೆ ಜೈಲಿನ ಕಾಂಪೌಂಡ್ ಕೂಡ ಚಿಕ್ಕದು. ಇಂಥ ಸನ್ನಿವೇಶ ಸಿಕ್ಕೇ ಪಾತಕಿಗಳು ಸುಮ್ಮನೆ ಬಿಡ್ತಾರ? ತಮಗೆ ಬೇಕಾದ ವಸ್ತುಗಳನ್ನ ಲಾರಿ ಮೇಲೋ ಬಸ್ ಮೇಲೋ ನಿಂತ್ಕೊಂಡು ತಮಗೆ ಬೇಕಾದವರು ಕೊಡ್ತಾರೆ. ಮೊದಲಿನ ವ್ಯವಸ್ಥೆ ಸರಿಯಾಗಬೇಕು ಅಂದ್ರೆ ಜೈಲಿನ ಸುತ್ತ ಇರೋ ಗ್ಯಾರೇಜ್ಗಳನ್ನ ಕೂಡಲೇ ಸ್ಥಳಾಂತರ ಮಾಡಬೇಕಿದೆ. ಆಗ ಮಾತ್ರ ಇಂಥ ಕೃತ್ಯಗಳಿಗೆ ಕಡಿವಾಣ ಬೀಳೋಕ್ ಸಾಧ್ಯ. ಇಲ್ಲಿನ ಜಿಲ್ಲಾ ಕಾರಾಗೃಹದ ಸುತ್ತಮುತ್ತ ಬರೀ ವರ್ಕ್ಶಾಪ್ಗಳಿವೆ. ಅಷ್ಟೇ ಆಗಿ ಈ ಹಿಂದೆ ಕೂಡ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಅದರ ವಸ್ತುಗಳು ಜೈಲಿನ ಕಾಂಪೌಂಡ್ ಹಾರಿ ಜೈಲಿನೊಳಗೆ ಬಿದ್ದಿದ್ವು. ಆ ಸಮಯದಲ್ಲೇ ಜೈಲಿನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿತ್ತು. ಆದರೆ ಜೈಲು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಇವತ್ತು ಈ ಪಾತಕಿಗಳು